ಕನ್ನಡ ಚಿತ್ರರಂಗದಲ್ಲಿ ಹಿರಿಯ ನಟ ರಾಜೇಶ್ ಅವರಿಗೆ ಎಂಬತ್ತಾರು ವರ್ಷ ವಯಸ್ಸಾಗಿತ್ತು ಇಂದು ಮುಂಜಾನೆ ನಿಧನರಾಗಿದ್ದಾರೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ ಉಸಿರಾಟದ ಸಮಸ್ಯೆಯಿಂದಾಗಿ ಅವರನ್ನು ಫೆಬ್ರವರಿ ಒಂಬತ್ತರಂದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮುಂಜಾನೆ ನಿಧನರಾಗಿದ್ದಾರೆ ರಾಜೇಶ್ ಅವರು ಏಪ್ರಿಲ್ ಹದಿನೈದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು ಪಿಎಂಡಬ್ಲ್ಯೂ ಇಲಾಖೆಯ ಶೀಘ್ರ ಲಿಪಿ ಮತ್ತು ಬೆ ರಳಚ್ಚುಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಹೈಸ್ಕೂಲ್ನ ದಿನಗಳಿಂದಲೂ ಅವರಿಗೆ ರಂಗಭೂಮಿಯ ಸೆಳೆತ ಅಪಾರವಾಗಿತ್ತು ಅಂದಿನ ರಂಗಭೂಮಿ ಕಲಾವಿದರಾದ ತ್ಯಾಗರಾಜ್ ಭಾಗವತರ್ ಟಿಆರ್ ಮಹಲಿಂಗಮ್ಮಂತಹ ಕಲಾವಿದರ ಬಗ್ಗೆ ಅಭಿಮಾನವನ್ನ ಹೊಂದಿದ್ದ ಅವರು ಮನೆಯವರಿಗೆ ತಿಳಿಯದಂತೆ ನಾಟಕ ಮಂಡಳಿಯಲ್ಲಿ ಪಾತ್ರ ಮಾಡತೊಡಗಿದರು ಮುಂದೆ ತಮ್ಮದೇ ಆದ ಶಕ್ತಿ ನಾಟಕ ಮಂಡಳಿಯನ್ನ ಸ್ಥಾಪಿಸಿದ ರಾಜೇಶ್ ಅವರು ನಾಡಿನೆಲ್ಲೆಡೆ ಪ್ರಸಿದ್ಧ ನಾಟಕಗಳನ್ನ ಆಡಿದರು ನಾಟಕಗಳಲ್ಲಿನ ಜನಪ್ರಿಯತೆ ರಾಜೇಶ ಚಿತ್ರರಂಗಕ್ಕೂ ಕರೆ ತಂದಿತು ಅಂದಿನ ಪ್ರಸಿದ್ಧ ನಿರ್ದೇಶಕರಾದ ಹುಣಸೂರು ಕೃಷ್ಣಮೂರ್ತಿಯವರು ವಿದ್ಯಾಸಾಗರ್ ಎಂಬ ಹೆಸರಿದ್ದ ರಾಜೇಶ್ ಅವರನ್ನ ವೀರ ಸಂಕಲ್ಪ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದರು ಪ್ರಸಿದ್ಧ ನಿರ್ಮಾಪಕ ಬಿಎಸ್ ನಾರಾಯಣ್ ನಿರ್ಮಿಸಿ ಸಿವಿ ಶಂಕರ್ ಅವರು ನಿರ್ದೇಶಿಸಿದ ನಮ್ಮ ಊರು ಚಿತ್ರ ಭರ್ಜರಿ ಯಶಸ್ಸು ಕಂಡಿದ್ದಲ್ಲದೆ ರಾಜೇಶ್ ಅವರಿಗೆ ಅಪಾರ ಜನಪ್ರಿಯತೆಯನ್ನ ತಂದಿತ್ತು ಹೀಗೆ ಸಾಗಿದ್ದ ತಮ್ಮ ಚಿತ್ರರಂಗದ ಬದುಕಿನಲ್ಲಿ ರಾಜೇಶ್ ಅವರು ನೂರ ಐವತ್ತಕ್ಕೂ ಅಧಿಕ ಹೆಚ್ಚಿನ ಚಿತ್ರ ಅವರು ನಾಯಕ ಪ್ರಧಾನ ಪಾತ್ರಗಳು ಮತ್ತು ವೈವಿಧ್ಯಮಯ ಪೋಷಕ ಪಾತ್ರಗಳನ್ನು ಸಮರ್ಪಕವಾಗಿ ನಿರ್ವಹಿಸಿದ್ದಾರೆ ನಮ್ಮ ಊರು ಗಂಗೆ ಗೌರಿ ಸತಿ ಸುಕನ್ಯಾ ಕಪ್ಪು ಬಿಳಪು ಬೃಂದಾವನ ಬೋರೆಗೌಡ ಬೆಂಗಳೂರಿಗೆ ಬಂದ ಮರೆಯದ ದೀಪ ಪ್ರತಿಧ್ವನಿ ಕಾವೇರಿ ದೇವರ ಗುಡಿ ಬದುಕು ಬಂಗಾರವಾಯಿತು ಸೊಸೆ ತಂದ ಸೌಭಾಗ್ಯ ಮುಗಿಯದ ಕತೆ ಬಿಡುಗಡೆ ದೇವರ ದುಡ್ಡು ಕಲಿಯುಗ ಪಿತಾಮಹ ಮುಂತಾದ ಚಿತ್ರಗಳಲ್ಲಿ ರಾಜೇಶ್ ಅವರು ಪ್ರಮುಖ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಇಂತಹ ಮಹಾನ್ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೇ ಓಂ ಶಾಂತಿ ಎಂದು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು